ಹಾಯ್ ಹಲೋ, ನಾನು ಎಂಜಲಲಿತಾ. ನೋಡಿ, ಬಿಸಿಬೇಳೆಬಾತು ಯಾವ ಥರ ಮಾಡಿದ್ದೀನಿ ಅಂತಂದ್ಬಿಟ್ಟು ನನ್ನ ವೀಡಿಯೋದಲ್ಲಿ ನೋಡಿ. ಬಿಸಿಬೇಳೆಬಾತು ವೀಡಿಯೋ ನಿಮಗೆ ಕ್ರಿಸ್ಮಸ್ ಹಬ್ಬದ ವೇಕ್ ಎಲ್ಲರಿಗೂ ಶುಭಾಶಯಗಳು. ಎಂಜಲಲಿತಾ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ದೊಡ್ಡ ಪಾತ್ರೆಯಲ್ಲಿ ಅಗ್ಲ ಇರುತ್ತಲ್ವ, ಈ ಪಾತ್ರೆಯಲ್ಲಿ ನೋಡಿ ಈ ಥರ ಬಿಸಿಬೇಳೆ ಬಾತ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ನನ್ನ ಬಿಸಿಬೇಳೆ ಬಾತ್ ಒಂದು ವೀಡಿಯೋ ಇದೆ ನೋಡಿ, ನೋಡಿ ಈ ಥರ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಮಸ್ ಹಬ್ಬದ ಎಲ್ಲ ಕ್ರಿಶ್ಚಿಯನ್ನರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಂಜಯಲಲಿತಾ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ನಾನು ಯಾವ ಥರ ಮಾಡಿದ್ದೀನಿ ಅಂತಂದ್ಬಿಟ್ಟು ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ನೀರಾಗಿರಬೇಕು. ನೋಡಿ, ಸ್ವಲ್ಪ ಅದು ಆರ್ತಾ ಆರ್ತಾ ಗಟ್ಟಿ ಬಂದ್ಬಿಡುತ್ತೆ. ಈ ಥರ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋಬೇಕು. ಈ ಥರ ದೊಡ್ಡ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿ, ನೀವು ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ವೀಡಿಯೋದಲ್ಲಿ ಇದೇ ಬಿಸಿಬೇಳೆಬಾತು ವೀಡಿಯೋ ಅದೇ ಒಂದು ಮಾಡಿದ್ದೀನಲ್ಲ, ಅದರಲ್ಲಿ ನೋಡಿ. ಇದೇ ಥರ ಎಲ್ಲರೂ ಮಾಡಿಕೊಂಡು ತಿನ್ನಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.